ಹಾಯ್ ಹಾಯ್ ಹರಿಣಿ, ಇವತ್ತು ಬೇಗ ಬ್ರೇಕ್ಫಾಸ್ಟ್ ಮಾಡ್ಬಿಡ ಕಣೆ, ಅದು ರೋಲಿ ಹಂಗ್ರಿ. ಹಾಂ ಮೇಡಮ್. ಪನೀರ್ ಸರಿಯಾಗಿ ನೋಡಿ, ನನ್ನ ಫೋಟೋನ ಇಷ್ಟು ಡೀಪಾಗಿ ನೋಡ್ತಿದ್ದಾನೆ ಅಂತ. ಯಾವ ಹುಡುಗಿನೂ ಬಿಡಲ್ಲ ಇವನು. ನಾನು ಹೇಳಿರ್ಲಿಲ್ವಾ ದೊಡ್ಡ ಫ್ಲರ್ಟ್ ಅವನು ಅಂತ? ಏ ಸುಮ್ನಿರೆ, ಅವನಿನ್ನ ಫ್ರೆಂಡ್ ಥರ ನೋಡ್ತಾ ಇದ್ದಾನೆ, ಫ್ಲರ್ಟ್ ಥರ ನೋಡ್ತಾ ಇಲ್ಲ. ನಾನು ಊಟ ತಂದಿಲ್ಲ, ನಾನು ಊಟ ತೊಗೊಂಬರ್ತೀನಿ. ಸ್ಕೂಲ್ ಡೇಸ್ ಥರ ಊಟ ಶೇರ್ ಮಾಡಿ ನೋಡೋಣ. ನೋ ಥ್ಯಾಂಕ್ಸ್. ಫ್ರೆಂಡ್ಸ್ ಅಂತ ಹೇಳ್ತೀರಾ, ಏನು ಮಾತಾಡ್ತಾನೆ ಇಲ್ಲ? ಹಾಗೇನಿಲ್ಲ ಮೇಡಮ್, ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಸೈಲೆಂಟ್. ಸೋ ಸ್ಟ್ರೇಂಜ್. ಅದು ಸರಿ ಆದಿ, ಮ್ಯಾರೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಟ್ರಿಪ್ಗೆ ಹೋಗ್ಬಿಟ್ಟಿದ್ಯಾ? ಹಾಗೇನಿಲ್ಲ ಮೇಡಮ್, ಅದೊಂದು 20 ವರ್ಷ ಕನಸಾಗಿತ್ತು. ನಾವಿವತ್ತು ಕಾಫಿ ಡೇಗೆ ಹೋಗಿ ಒಂದು ಕಪ್ ಕಾಫಿ ಕುಡಿಯೋಕ್ಕೆ 300 ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ನನ್ನ ಫ್ರೆಂಡ್ ಸುನಿಲಂಗೆ ಆ 300 ರೂಪಾಯಿ ತುಂಬ ದೊಡ್ಡ ವಿಷಯ ಆಗಿತ್ತು ಮೇಡಮ್. ಅವತ್ತು ಸ್ಕೂಲಿಂದ ಜೋಗ್ ಫಾಲ್ಸಿಗೆ ಟ್ರಿಪ್ ಮಾಡ್ತಾರೆ. ಯಾಕೋ ಟ್ರಿಪ್ಗೆ ಬರಲಿಲ್ಲ ನಮ್ಮಪ್ಪ. ಆ 300 ರೂಪಾಯಿ ಇದ್ರೆ ನಮ್ಮ ಮನೆ 3 ದಿನ ನಡೆಯುತ್ತೆ ಕಣೋ. ಹೇಗಿದ್ರು ನಿನಗೆ 3 ದಿನ ರಜಾ ಇದೆಯಲ್ಲ, ಬಾ ನನ್ನ ಜೊತೆ ಕೆಲಸಕ್ಕೆ ಅಂತ ಹೇಳ್ತಿದ್ದಾರೆ ಕಣೋ. ಅವನು ಇವತ್ತು ಎಲ್ಲ ಕಡೆ ಸುತ್ತಾಡಿದ್ದಾನೆ ಜೋಗ್ ಫಾಲ್ಸ್ ಒಂದು ಬಿಟ್ಟು. ಮಗ ಯಾಕೆ ಅಂದ್ರೆ, ಮಗ ಜೋಗ್ ಫಾಲ್ಸಿಗೆ ಹೋದ್ರೆ ನಿಮ್ ಜೊತೆ ಮಾತ್ರ ಕಣೋ ಅಂದ. ಓ ವಾವ್. ಅದೇ ಒಂದು ರೀಸನ್ ಇಂದ ನಾವು ಇಮಿಡಿಯೇಟ್ ಆಗಿ ಆ ಪ್ಲಾನ್ ಮಾಡಿದ್ವಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಗೈ. ಫೋಟೋಸ್ ಇದ್ರೆ ತೋರಿಸ್ತೀಯಾ? ಓಕೆ ಮ್ಯಾಮ್, ಇಲ್ಲಿ ನೋಡಿ ಮೇಡಮ್. ಸುನಿಲ್ ಅಂದ್ರೆ ಇವನೇ. ಯಾವ ಪ್ಲೇಸ್ ಹೋಗಿದ್ದು? ತುಂಬಾ ಚೆನ್ನಾಗಿದೆ ಜೋಗ್ ಫಾಲ್ಸ್ ಸಾಗರ. ಸಖತ್ ಎಂಜಾಯ್ ಮಾಡಿದಿರಲ್ಲ. ನೈಸ್ ಟ್ರಿಪ್. ಹರಣಿ ತಗೋ, ಇಟ್ಕೋ. ಓಹೋ, ಸುರಸುಂದರ ಅಂಗ. ಅಬ್ಬಬ್ಬಬ್ಬಬ್ಬ, ಪೋಸ್ಗಳು ನೋಡು. ಮೇಡಮ್ ಏನಾಯ್ತು, ಯಾಕೆ ಕಳ್ತಾ ಇದ್ದೀರಾ? ಏನಿಲ್ಲ, ಅಂಥದ್ದು ಏನೂ ಇಲ್ಲ. ಇಸ್ ಎವ್ರಿಥಿಂಗ್ ಫೈನ್ ಮೇಡಮ್? ಯಾಕೆ ನೀವಿಬ್ರು ಇನ್ನು ಮನೆಗೆ ಹೋಗಿಲ್ವಾ? ಹೋಗಕ್ ಹೇಗಾದ್ರೂ ಮನ್ಸ್ ಬರ್ತೆ ಮೇಡಮ್. ನೀವ್ ಇವತ್ತು ಯಾರ ಜೊತೆನೂ ಕರೆಕ್ಟ್ ಆಗಿ ಮಾತಾಡಿಲ್ಲ, ಇವನ್ ಕರೆಕ್ಟ್ ಆಗಿ ರೆಸ್ಪಾಂಡು ಮಾಡಿಲ್ಲ. ನಿಮ್ಮನ್ನ ಈ ತರ ನಾವ್ ಯಾವತ್ತೂ ನೋಡೇ ಇಲ್ಲ. ಹೇಳಿ ಮೇಡಮ್ ಏನಾಯ್ತು? ಮ್ಯಾಮ್ ಹೇಳಿ ಏನಾಯ್ತು. ಸರಿ ಹೇಳ್ತೀನಿ, ಕೂತ್ಕೊಳ್ಳಿ. ನಾನ್ ಮದ್ವೆ ಆಗಿ 3 ವರ್ಷ ಆಯ್ತು. ಮಗ
ಇವಾಗ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ, ನಾಳೆ ಮಧ್ಯಾಹ್ನ 1 ಗಂಟೆಗೆ ಸಹಕಾರ ನಗರ ಹತ್ರ ಬಂದ್ಬಿಡು. ಓಕೆ, ಥ್ಯಾಂಕ್ ಯು ಮಗ. ಓಕೆ ಮೇಡಮ್. ಇನ್ನು ಯಾಕೆ ಬೇಜಾರಲ್ಲೇ ನಿಂತಿದ್ದೀರಾ? ತಂದಿರೋ ಊಟನೂ ಮಾಡಿಲ್ಲ, ನನ್ನ ಜೊತೆನೂ ಬರ್ತಿಲ್ಲ. ನನ್ನ ಫೋರ್ಸ್ ಮಾಡಬೇಡ, ನೀನು ಊಟ ಮಾಡು. ನೀವು ಊಟ ಮಾಡಿಲ್ಲ ಅಂತಂದ್ರೆ ನಾನು ಊಟ ಮಾಡಲ್ಲ. ಬನ್ನಿ, ಫಾರ್ ಎ ಚೇಂಜ್ ನಮ್ಮ ಆಫೀಸ್ ಕ್ಯಾಂಟೀನ್ ಬಿಟ್ಟು ಒಂದೊಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಟ್ರೀಟ್ ನಂದೇ ಆಯ್ತಾ? ಮೇಡಮ್ ಮೇಡಮ್ ಮೇಡಮ್. ಹಾಂ ಆದಿ ಅಲ್ವಾ ಅದು? ಹಾ ರಣಿ, ಏನೋ ಇಂಪಾರ್ಟೆಂಟ್ ಕೆಲಸ ಅಂದ, ಇಲ್ಲೇನಂತ ಇಂಪಾರ್ಟೆಂಟ್ ಕೆಲಸ? ಮತ್ತಿನ್ನೇನು ಮೇಡಮ್, ಕೆಲ್ಸಕ್ಕೆ ರಜಾ ಹಾಕಿ ಯಾವ್ದೋ ಹುಡುಗಿ ಜೊತೆ ಡೇಟಿಂಗ್ ಬಂದಿರ್ಬೇಕು. ಯಾವಾಗ್ಲೂ ನಿನ್ ಅನುಮಾನನೇ, ಬಾ ಹೋಗಿ ನೋಡೋಣ ಏನ್ ಮಾಡ್ತಿದ್ದಾನೆ ಅಂತ. ಹಲೋ ಫ್ರೆಂಡ್ಸ್, ಇಫ್ ಯು ಡೋಂಟ್ ಮೈಂಡ್ ಈ ಟೇಬಲ್ ಅಲ್ಲಿ ಕುತ್ಕೋಬಹುದಾ? ಹೊರಗಡೆ ಬರೋದಕ್ಕೆ ಹೇಳು ಹರಣಿ, ಡೂ ಇಟ್ ಫಾಸ್ಟ್. ಯಾಕೆ ಮೇಡಮ್, ಏನಾಯ್ತು? ಅವನ ನಂಬರ್ ನನ್ನ ಹತ್ರ ಇಲ್ಲ. ಬಿ ಕೂಲ್ ಹರಣಿ, ಒಳಗಡೆ ಇರೋದು ನನ್ನ ಹಸ್ಬೆಂಡ್. ಅವ್ನು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದಾನೆ ಹರಣಿ. ಆದಿತ್ಯನ್ ಕಾಲ್ ಮಾಡು ಹರಣಿ, ತಗೋ ನಂಬರು 9844. ಕಾಲ್ ಕಟ್ ಮಾಡ್ತಿದ್ದಾನೆ. ಮೇಡಮ್ ಯಾಕೆ ಟೆನ್ಷನ್ ತಗೊಂತೀರಾ? ಕೂಲಾಗಿರಿ, ಏನಾಗಲ್ಲ. ಏನ್ ಮಾಡೋದೀಗ? ವಾಟ್ ಎ ಪ್ಲೇಸೆಂಟ್ ಸರ್ಪ್ರೈಸ್, ನೀವೇನ್ ಇಲ್ಲಿ ಆಫೀಸ್ ಇಂದ ಓಡಿಸ್ಬಿಟ್ರಾ? ಆದಿ ಒಳಗಡೆ ಏನ್ ಮಾಡ್ತಿದ್ದೆ? ಅದು ಶಟ್ ಅಪ್ ಆದಿ, ಹೂ ಆರ್ ಯು ಟು ಎಂಟರ್ ಮೈ ಲೈಫ್? ನನ್ನ ಲೈಫ್ ನನಗೆ ಹುಡುಗಾಟ ಆಗೋಯ್ತಾ? ಆಕ್ಚುಲಿ ನಾನು ನಿಮಗೆ ಹರಣಿ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೆ, ಆದ್ರೆ ನಾನು ನಿಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಡಿ ಹರಣಿ, ಹೋಗೋಣ. ಸೌಮ್ಯ, ಯಶವಂತ್ ಬರೋದ್ ಲೇಟ್ ಆಗತ್ತೆ, ನೀನು ಊಟ ಮಾಡಿ ಮಲ್ಗಮ್ಮ. ಕಳ್ಕೊಂಡ್ ನಾನು ಎಷ್ಟು ನೋವು ಪಡ್ತಿದ್ನೋ, ನೀನು ಅಷ್ಟೇ ನೋವು ಪಡ್ತಿದ್ಯಾ ಅಂತ ನಂಗೆ ಗೊತ್ತಿರಲಿಲ್ಲ. ಐ'ಮ್ ರಿಯಲಿ ರಿಯಲಿ ಸಾರಿ ಸೌಮ್ಯ. ನೆನ್ನೆ ಆಕ್ಚುಲಿ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳಬೇಕಿದೆ. ಏನಿಲ್ಲ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಹೆಸರು ಬೇಡ ಬಿಡಿ, ಅವ್ರಿಗೆ ಮದುವೆ ಆಗಿ 3 ವರ್ಷ ಆಗಿದೆ, ಗಂಡನೇ ಸರ್ವಸ್ವ ಅಂತ ಬದುಕ್ತಿದ್ದಾರೆ. ಆದರೆ ಅವ್ರ ಗಂಡ ಅವ್ಳ ಪ್ರೀತಿನೂ ಅರ್ಥ ಮಾಡ್ಕೊಳ್ದೆ ಅವ್ನು ಕಳ್ಕೊಂಡಿರೋ ಪ್ರೀತಿನ ಹುಡುಕ್ತಾ ಇವ್ರ ಪ್ರೀತಿಗೆ ಮೋಸ ಮಾಡ್ತಿದ್ದಾನೆ. ಅಲ್ಲಿ ಅವರೂ ನೆಮ್ಮದಿಲಿಲ್ಲ, ಇವರಿಗೂ ನೆಮ್ಮದಿ ಕೊಟ್ಟಿಲ್ಲ. ಮದುವೆ ಅಂದರೆ ಪ್ರೀತಿನ ಕೊಟ್ಟು ತಗೊಳ್ಳೋದು ತಾನೆ? ನಿಮಗೆಲ್ಲ ಬುದ್ಧಿವಾದ ಹೇಳೋಷ್ಟು ದೊಡ್ಡೋ ನಾನಲ್ಲ. ನನ್ನ ಫ್ರೆಂಡ್ ಖುಷಿಯಾಗಿರ್ಬೇಕನ್ನೋ ಆಸೆ ನನಗಿದೆ, ನಿಮ್ಮ ಫ್ರೆಂಡ್ ಲೈಫ್ ಖುಷಿಯಾಗಿರ್ಬೇಕನ್ನೋ ಆಸೆ ನಿಮಗಿಲ್ವಾ? ಹೇ ಬಿಡು, ಒಂದು ಕೆಲಸ ಮಾಡು, ನಾನು ಆಫೀಸ್ಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ಬರ್ತೀನಿ, ಎಲ್ಲಾರು ಆಚೆ ಹೋಗೋಣ. ಓಕೆ ಓಕೆ. ಅಯ್ಯೋ ಮೇಡಮ್, ಏನ್ ಮಾಡ್ತಿದ್ದೀರಾ? ಆದಿ, ಇಷ್ಟು ವರ್ಷ ಯಾರು ಸಾಲ್ವ್ ಮಾಡಕ್ ಆಗ್ತಿರೋದನ್ನ ನೀನು ನೀನ್ ಅದೇನ್ ಜಾದು ಮಾಡ್ಬಿಟ್ಲೋ ಏನೋ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ನ ಸ್ವೀಕರಿಸಿದ್ರು. ಅಯ್ಯೋ, ಒಪ್ಕೊಂಡ್ಬಿಟ್ರಾ?
ನೀವು ನನ್ ಕೈ ಹಿಡ್ದಿರೋದ್ ನೋಡಿ ನನ್ನ ಪ್ರಪೋಸ್ ಮಾಡ್ತೀರಾ ಅಂತ ಅನ್ಕೊಂಡೆ, ನೀವು ಕೈ ಕೊಟ್ಬಿಟ್ರ ನನ್ಗೆ. ಹೇಗೋ ಹೇಗೋ ಇದೆಲ್ಲ ಸಾಧ್ಯ ನೋಡಿ, ನಾವ್ ಈ ತರ ಎಷ್ಟು ಮಾಡಿಲ್ಲ ಹೇಳಿ. ನಾನ್ ಮಾಡಿರೋ ಮೂವಿ ಎರಡ್ ಕನಸ್ ಕತೆಯನ್ನ ನನ್ ಸ್ಟೈಲ್ ಅಲ್ಲಿ ಬಿಟ್ಟೆ ನೋಡಿ. ಹಾಫ್ ಹಾ ಮಗು ನನ್ ಮೂವಿ ನೋಡಿಲ್ಲ ಅಂತ ಅನ್ಸುತ್ತೆ. ಹೇ ಆದಿ, ಸಾಕ್ ಸಾಕು. ಎನಿವೇ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಆದಿ. ಮತ್ತೆ ನೆನ್ನೆ ಮಾತ್ರ ಮಂಗಳಾರತಿ ಮಾಡಿದ್ರಿ. ಹರಣಿ, ನಿಂಗೊಂದ್ ವಿಷಯ ಹೇಳ್ಬೇಕು. ಏನ್ ಮೇಡಮ್, ನಿನ್ನೆ ತಾನೇ ಮನಸ್ತಾಪ, ಇವತ್ತಾಗ್ಲೇ ಫುಲ್ ಸ್ಟಾಪ್. ಒಂದೇ ರಾತ್ರಿಲಿ ಈ ಸಿಲ್ಲಿ ಫೆಲೋ ದೊಡ್ಡ ಸೂಪರ್ ಮ್ಯಾನ್ ಆಗ್ಬಿಟ್ನ. ನೀನ್ ಆದಿನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯ ಕಣೆ. ಅವನಿಂದ ನನ್ ಗಂಡ ನನ್ನ ಅರ್ಥ ಮಾಡ್ಕೊಂಡ, ನಮ್ ಸಂಸಾರ ಸರಿ ಹೋಯ್ತು. ಸರಿ ಸರಿ ಸರಿ, ಅವರೇ ಕಾಲ್ ಮಾಡ್ತಿದ್ದಾರೆ, ನಾ ಮಧ್ಯಾಹ್ನ ಊಟಕ್ಕೆ ಸಿಗೋಣ. ಹಲೋ, ಆಫೀಸಲ್ಲಿ ಇದ್ದೀನಿ. ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಎರರ್ ಬರ್ತಿದೆ, ಏನ್ ಮಾಡಿದ್ರು ಕಂಪ್ಲೀಟ್ ಮಾಡಕ್ಕೆ ಆಗ್ತಿಲ್ಲ. ರಿಲ್ಯಾಕ್ಸ್ ಬೇಬಿ, ರಿಲ್ಯಾಕ್ಸ್. ಒಂದ್ ಕೆಲಸ ಮಾಡು, ಆದಿ ಹತ್ರ ಕೇಳು, ಪಕ್ಕ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಿ ವಿಲ್ ಹೆಲ್ಪ್ ಯು. ಆದಿನ? ಓಕೆ ಮೇಡಮ್, ಬಾಯ್, ಸಿ ಯು. ಆದಿ ಅವರೇ, ನನಗೆ ಸ್ಮರಿ ಆದಿನ. ಓ ಹರಿಣಿ ಅವರೇ, ನಮ್ಮಿಂದ ಏನಾಗ್ಬೇಕಿತ್ತು? ಆದಿ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ತಾವು ನನ್ನ ಹತ್ರ ಡೌಟ ಅಲ್ಲ, ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್, 35% ಬಂದ್ರು ಪಾರ್ಟಿ ಮಾಡೋರು, ನೀವು 98% ಬಂದ್ರು ಕಣ್ಣೀರ್ ಹಾಕೋರು. ನಿಮಿಂಗ್ ನನ್ ಹೆಲ್ಪ್ ಅಂದ್ರೆ. ಆದಿ ಪ್ಲೀಸ್ ಸುಮ್ನೆ ರೇಗಿಸ್ಬೇಡ ಕಣೋ, ಪ್ರಾಜೆಕ್ಟ್ ಡಿಪ್ಲಾಯ್ಮೆಂಟ್ ಇವತ್ತೇ ಮುಗಿಸ್ಬೇಕು, ಪ್ರಾಡಕ್ಟ್ ಲೈವ್ ಬೇರೆ ಇದೆ. ಪ್ಲೀಸ್ ಬಾರೋ. ಓಕೆ. ನೀನ್ ಯಾಕೆ ಈ ಫ್ರೇಮ್ ವರ್ಕ್ ಅಲ್ಲಿ ಮಾಡಿದ್ಯಾ? ಇಂಟಿಗ್ರೇಷನ್ ಫ್ರೇಮ್ ವರ್ಕ್ ಅಲ್ಲಿ ಮಾಡ್ಬೇಕಿತ್ತು. ನನ್ಗೆ ಯಾಕೋ ಅದು ಇಷ್ಟ ಆಗಿಲ್ಲ. ನಿನಗಿಷ್ಟ ಆಗಿಲ್ಲ ಅಂದ್ರೆ ಡೋಂಟ್ ಲೈಕ್ ಅಂಡ್ ಡೋಂಟ್ ಶೇರ್. ಕಾಮಿಡಿ ಮಾಡ್ಬೇಡ್ವೋ. ಇದನ್ನ ಕಾಮಿಡಿ ಅಂದ್ರೆ ಇನ್ ಮಿಸ್ಟರ್ ಬೀನ್ ಮೂವೀಸ್ ಎಲ್ಲ ನೋಡ್ರಿ, ಏನ್ ಹೇಳ್ತೀಯಾ? ಹಾ, ಈ ಫೋಟೋ ನಾನು ಅವತ್ತೇ ನೋಡಿದ್ದೆ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ. ಇವಾಗ ಔಟ್ಪುಟ್ ಬಂತಾ? ಸಮಾಧಾನನ? ಥ್ಯಾಂಕ್ಸ್ ಆದಿ. ಇಟ್ಸ್ ಓಕೆ. ನೀನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ದಪ್ಪ ಇದೆ ಕಣೋ, ನಿನ್ನ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಹ್ಮ್, ಸಾಕು, ನೀನು ಅಷ್ಟೇ ಅಲ್ಲಿ ಕಂಬಿ ಕಟ್ಕೊಂಡಿದ್ದೆ, ಈಗ ಈ ಅನ್ನೋ ಕೋಲ್ಗೇಟ್ ಮಾಡಲ್ ತರ ಆಗ್ಬಿಟ್ಟಿದ್ಯಾ? ಓಕೆ, ಹಾಗಿದ್ರೆ ಹೊಸ್ದಾಗ ಪರಿಚಯ ಮಾಡ್ಕೊಳ್ಳೋಣವಾ? ಹ್ಮ್, ನಮ್ ಪರಿಚಯ ವಿಚಿತ್ರವಾಗಿದೆ. ಸರಿ ಹಾಗಾದ್ರೆ, ಐ ಆಮ್ ಆದಿ. ಬೈ ದ ವೇ, ಐ ಆಮ್ ಓಡ್ಕಾ. ಏ ಸುಮ್ನೆ ಇರ್ತ್ಯಾ? ಸೋಮ್ಯ ಮ್ಯಾಮ್ ಇದನ್ನು ಹೇಳಿದಾರ, ಫಸ್ಟ್ ಡೇನೆ ನನಗೆ ಶೇಪ್ ಔಟ್ ಆಗಿತ್ತು. ಅದು ಸರಿ, ಸ್ಕೂಲ್ ಮುಗಿದ್ಮೇಲೆ ಏನೇನ್ ಮಾಡಿದೆ? ಟೆಂತ್ ಮುಗಿಬೇಕಾದ್ರೆ ಏನಾಯ್ತು ಅಂತ ನಿನಗೆ ಗೊತ್ತು. ಅಲ್ಲಿಂದ ಮನೆ ಚೇಂಜ್ ಮಾಡಿದ್ವಿ, ಆಮೇಲೆ ಪಿ ಯು ಇಂಜಿನಿಯರಿಂಗು, ಫಸ್ಟ್ ಕಂಪ್ನಿ, 2 ಇಯರ್ಸ್ ಆನ್ ಸೈಟ್, ಈಗ ಈ ಕಂಪ್ನಿಲಿ. ಇದೆಲ್ಲಕ್ಕಿಂತ ನನ್ನ ಮನಸ್ಸಲ್ಲಿ ಉಳಿದಿರೋದಂದ್ರೆ ನಮ್ಮ ಸ್ಕೂಲ್ ಡೇಸ್ ಅಷ್ಟೇ. ಸ್ಕೂಲ್ ಮುಗ್ದಿದ ತಕ್ಷಣ ಸೀದಾ ಮನೆಗೆ ಓಡ್ ಬರ್ತಿದ್ದೆ, ಯೂನಿಫಾರ್ಮು ಬಿದ್ದೆ, ಟಿ ವಿ ಎದುರು ಕೂರ್ತಿದ್ದೆ. ಆಗ ದೂರದರ್ಶನ್ ಚಾನಲಲ್ಲಿ ಚಂದ್ರಕಾಂತ, ಅಲೀಫ್ ಲೈಲಾ, ರಾಮಾಯಣ ಮಹಾಭಾರತ ಇವೆಲ್ಲ ನನ್ನ ಫೇವ್ರೇಟ್ ಶೋ. ಅಪ್ಪ ಅಂತೂ ಅಂಡಿಗೆ ಒದ್ಬಿಟ್ಟೆ ಎಬ್ಸ್ಬೇಕಾಗಿತ್ತು. ಇನ್ನೊಂದ್ ಮರ್ತೆ ನೀನು, ಮತ್ತೆ ಫ್ರೆಂಡ್ಸ್ ಎಲ್ಲ? ಯಾರು ಟಚ್ ಅಲ್ಲ ಇಲ್ಲ. ಸುನೀಲ ಮಾತ್ರ ಅವತ್ತಿಂದ ಇವತ್ತಿನ ತನಕ
ಎದೆ ಮೇಲೆ ಅಚ್ಚೆ ಹಾಕಿರೋ ತರ ಅನ್ಕೊಂಡ್ ಬಿಟ್ಟಿದಾನೆ. ಎನಿವೇ ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ಆದಿ. ಆಕ್ಚುಲಿ ನೀ ಏನಾದ್ರೂ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ನಮ್ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಸರಿಯಾಗಿ ಉಗ್ಗಿಸ್ಕೊಂಡ್ಬಿಡ್ತಿದ್ದೆ. ಇಟ್ಸ್ ಓಕೆ. ಆದಿ, ನಾನ್ ನಿನ್ನ ಹತ್ರ ಏನೋ ಒಂದ್ ವಿಷಯ ಕೇಳ್ತೀನಿ, ನೀನ್ ತಪ್ಪ ತಿಳ್ಕೊಳ್ಳಲ್ಲ ತಾನೆ? ಕೇಳಿ, ಅದ್ರಲ್ಲೇನಿದೆ? ಅದು ಸ್ಕೂಲ್ನಲ್ಲಿದ್ದಾಗ ಮೋನಿಕಾ ಕಾಲ್ ಮಾಡಿ ಯಾಕೆ ಹಾಗೆಲ್ಲ ಮಾಡಿದ್ದೆ ಅದು ನೀನ್ ಇನ್ನೂ ಮಾಡ್ತಿಲ್ವಾ? ನನ್ನ ಫ್ರೆಂಡ್ ಅಶೋಕ್ ಅವಳನ್ನ ಅಷ್ಟು ಇಷ್ಟಪಡ್ತಿದ್ದ, ಅವನು ಅವಳ ಮನೆಗೆ ಫೋನ್ ಮಾಡಿದ್ದ, ಅವ್ರ ಅಪ್ಪ ರಿಸೀವ್ ಮಾಡ್ಬೇಕಾ, ಆ ಗುಲ್ಟು ನನ್ನ ಮಗ ಹೆದರ್ಕೊಂಡು ನನ್ನ ಹೆಸರಲ್ಲಿ ಫೋನ್ ಕುಕ್ಕಿದ್ದಾನೆ, ಅವ್ರ ಅಪ್ಪನ ನನ್ನ ಮೇಲೆ ಎರಾಬೀರಿ ಎಗ್ದಾಡ್ಬಿಟ್ಟಿದ್ದಾನೆ. ಅವತ್ತೇ ನನಗೆ ಗೊತ್ತಾಗಿದ್ದು ಈ ಲವರ್ಸ್ ಅಂದ್ರೆ ಇಷ್ಟೊಂದು ಎದುರುಕೊಳ್ತಾರೆ ಅಂತ. ಆದಿ ಸಾರಿ, ಇದೆಲ್ಲ ನನ್ಗೇನು ಗೊತ್ತಿಲ್ಲದೆ ಸೌಮ್ಯ ಮೇಡಮ್ ಹತ್ರ ನೀನೇ ಫೋನ್ ಮಾಡಿದ್ದು ಅಂತ ಹೇಳಿ ನೀನೊಬ್ಬ ದೊಡ್ಡ ಲೋಫರ್ ಅಂತ ಹೇಳ್ಬಿಟ್ಟಿದ್ದೀನಿ. ಅಮ್ಮ ತಾಯಿ, ಈ ಹೆಣ್ಮಕ್ಳು ಬುದ್ಧಿ ಮೊಣಕಾಲ್ಗಂಟ ಅಂತ ಹೇಳಿದ ಇದಕ್ಕೇನೆ. ನಿನ್ನೆಲ್ಲಾದ್ರೂ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮಿಗೆ ಕರ್ಕೊಂಡೋಗಿ ನನ್ನ ಬಗ್ಗೆ ಹೇಳು ಅಂದ್ರೆ ನನ್ನ ಇಮೇಜೇ ಹಾಳ್ ಮಾಡಾಕ್ತೀಯ. ಓ, ಏನ್ ನೀನ್ ದೊಡ್ಡ ಕಿಸದ್ ದಬ್ಬಾಕಿದ್ಯಾ ಅಂತ ರಮೇಶ್ ಅವ್ರ ನಿನ್ಮೇಲೆ ಎಪಿಸೋಡ್ ಮಾಡ್ಬಿಡ್ತಾರೆ? ಓ, ಪಾಪ ಅಂತ ಹೆಲ್ಪ್ ಮಾಡಿದ್ರೆ ಒಳ್ಳೆ ಒಂದ್ ಬಿರುದೆ ಕೊಟ್ಟೆ. ಏ ಹೌದು, ಅವತ್ ಪೇಪರ್ ಓದ್ತಿದ್ದಾಗ ಹಾಗೆ ಪರಾರಿ ಆಗ್ಬಿಟ್ಟಲ್ಲ, ಯಾಕೆ? ನಿನಗ್ ರಂಗಸ್ವಾಮಿ ನೆನ್ಪಿದಾನ? ಅದೇ, ಯಾವಾಗ ನೋಡಿದ್ರು ಸೆಕೆಂಡ್ ರ್ಯಾಂಕು ಥರ್ಡ್ ರ್ಯಾಂಕು ತಗೊಂತಿದ್ನಲ್ಲ ಅವನ. ಎಕ್ಸಾಕ್ಟ್ಲಿ ಅವನೇ. ಟೆಂತ್ ಆದ್ಮೇಲೆ ಅವ್ರ ಅಪ್ಪ ತೀರ್ಕೊಂಡ್ಬಿಟ್ರು. ಅವ್ರ ಅಪ್ಪನ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ತುಂಬಾ ಸಾಲ ಮಾಡ್ಕೊಂಡ, ಕಡೆಗೆ ಚೈನ್ ಸ್ನ್ಯಾಚಿಂಗ್ ಹಿಡಿದ್ಬಿಟ್ಟ. ಈಗ ನಾವೆಲ್ಲ ಸೇರಿ ಅವನಿಗೊಂದು ಹೋಟ್ಲ್ ಹಾಕ್ಕೊಡೋಣ ಅಂತ ಇದೀವಿ. ಆದಿ, ಆದಿತ್ಯ, ಹಾಂ, ಇವನ ಅಲ್ಲ ಇವನು. ಆದಿ ಪ್ರೊಫೈಲೇ ಸಿಗ್ತಿಲ್ಲ ಅಲ್ಲ. ಒಂದು ಕೆಲಸ ಮಾಡೋಣ, ನಮ್ಮ ಸ್ಕೂಲ್ ಸ್ಲ್ಯಾಮ್ ಬುಕ್ ನೋಡೋಣ. ಸಂಧ್ಯಾ, ಪ್ರವೀಣ, ಸುನೀಲ, ದೀಪಾ, ಕವಿತಾ, ಆದಿತ್ಯ ಹೊಸ್ಮನೆನಾ? ಓ, 1983 ಬಾರ್ನು, ಪೈಸಸ್ಸಾ? Excuse me. ನಿನ್ನೆ ತಾನೇ ಅಷ್ಟು ಚೆನ್ನಾಗಿ ಮಾತಾಡಿದ್ಲು, ಇವತ್ತೇನಾಯ್ತು? ಈ ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋದೆ ತುಂಬ ಕಷ್ಟ ಗುರು. ಆದಿ, ಪಕ್ಕದಲ್ಲಿ ಸೀಟ್ ಖಾಲಿ ಇತ್ತು ಅಂತ ಬಂದು ಕೂತೆ, ಆದ್ರೆ ಮಧ್ಯದಲ್ಲಿ ಬಂದು ಕೂಡ್ತಾರೆ ಅಂತ ಗೊತ್ತಿರಲಿಲ್ಲ.
ಹಲೋ ಹಲೋ ಹಲೋ, ಒಂದ್ ನಿಮಿಷ. ಹಾ, ನೀವಿಬ್ರೆ ಯಾವಾಗ್ಲೂ ಆಡ್ಬೇಕಾ? ನಿಮ್ ಪಾನ್ ಯಾವುದು? ಬ್ಲಾಕ್. ಏ, ಬ್ಲಾಕ್ ಆಗಿಲ್ಲೋದು ತಗೊಳ್ಳಿ, ಆಡಿ ಮೇಡಮ್. ಸೂಪರ್, ಆಡಿ. ಅಲ್ಲಿ ನೋಡಿ ಆಫರಿಂಗು, ಸ್ವಲ್ಪ ಆಚೆ ಆಚೆ ಆ ಕಡೆ ಈಗ ಆಡಿ. ಓ, ಇವ್ರ ಆಟನ ಹೆಂಗ್ ಆಡ್ತಿದಾರೆ ನೋಡಿ. ನೀವ್ ಆ ಕಡೆ ಏನೋ ಬಿತ್ತು ನೋಡಿ. ಇಲ್ಲಿದ್ದ ಪಾನ್ಸ್ ಮಿಸ್ ಆಗಿದೆಯಲ್ಲ. ಅದು ಸೋಲ್ ಬೇಕಾದ್ರೆ ಎಲ್ರು ಇದೇ ತರ ಹೇಳೋದು. ನೀವ್ ಆಡಿ ಮೇಡಮ್, ಕೈ ತೋರ್ಸು. ಏ, ನಿಜವಾಗ್ಲೂ ಏನೂ ಇಲ್ಲ, ಕೈ ತೋರ್ಸು. ಏ, ನೀವ್ ಆಡ್ರಿ ಮೇಡಮ್, ತೋರ್ಸಕ್ ಹೇಳಿ ಮೇಡಮ್. ಇಬ್ರು ಸೇರ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿದ್ದೀರಾ? ನೀವೇ ಆಡಿ. ನೀವೇ ಗೆದ್ದಿದ್ದು. ಹಲೋ. ಹಾಯ್ ಸುನಿಲ್, ಇಟ್ಸ್ ಮೀ. ಕಮ್ ಆನ್, ಗೆಸ್ ಮೀ. ರೇ, ಗೆಸ್ ಗೆಸ್ ಮಾಡಕ್ಕೆಲ್ಲ ಟೈಮ್ ಇಲ್ಲ, ಸುಮ್ನೆ ತಲೆ ತಿನ್ಬೇಡ್ರಿ. ನಾನು ಇಂದುಮತಿ ಫ್ರಮ್ ಎಸ್ಟ್ರೋ. ಆ ಮೇಡಮ್, ನಾನು ಇವತ್ತು ಆಕ್ಚುಲಿ ಬೇರೆ ಕಡೆ ಡೆಲಿವರಿಗೆ ಬಂದಿದ್ದೀನಿ. ಹೇ ಸ್ಟ್ಯೂಪಿಡ್, ನಾನು ಕಣೋ ಇಂದುಮತಿ. ಟೆಂತ್ ಅಲ್ಲಿ ನಿನ್ನ ಹತ್ರ ಕಾಪಿ ಹೊಡೆದು ಪಾಸ್ ಆಗಿ ಈಗ ಇಸ್ರೋ ಅಲ್ಲಿ ಸೈಂಟಿಸ್ಟ್ ಆಗಿದ್ದೀನಿ. ಏನು, ನನ್ನ ಹತ್ರ ಕಾಪಿ ಹೊಡೆದು ಪಾಸ್ ಆಗಿ ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ದೀರಾ? ಓ ಮೈ ಗಾಡ್ ಜಿಲ್ಲ, ಇದನ್ನ ಕೇಳಿಸ್ಕೊಳ್ಳೋಕೆ ನಮ್ಮ ಅಪ್ಪ ಅಮ್ಮ ಇಲ್ಲಿಲ್ವೇ? ಹೆಂಗೆ ಮೇಡಮ್ ಇವೆಲ್ಲ? ಸುನಿಲ್, ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತೇನೋ. ಟೆಂತ್ ಅಲ್ಲಿ ನಾನು ಒಬ್ಳೇ ರೂಮ್ ಕುತ್ಕೊಂಡು ರಾಕೆಟ್ ಕಂಡು ಹಿಡ್ದೆ. ಆ 300 kg ರಾಕೆಟ್ ನಾನು ತಗೊಂಡು ಹೋಗಿದ್ದೆ. ಅದನ್ನ ಅವರು ನಾಸಾ ಅವ್ರಿಗೂ ಕೊಟ್ರು, ನಾಸಾ ಅವರು ಇಸ್ರೋ ಅವ್ರಿಗೂ ಕೊಟ್ರು. ನನ್ನ ಅಚೀವ್ಮೆಂಟ್ ನೋಡಿ ಸೆಲೆಬ್ರಿಟಿಗಳೆಲ್ಲ ನನ್ನ ಫ್ಯಾನ್ಸ್ ಆಗಿದ್ರು. ಬಸ್ ಚಾರ್ಜ್ಗೂ ನನ್ನ ಹತ್ರ ಕಾಸೇ ಇರ್ಲಿಲ್ಲ, ಆದ್ರೂ ಎಮರ್ಜೆನ್ಸಿ ಫ್ಲೈಟ್ ಅಲ್ಲಿ ಹೋದೆ. ಮೊನ್ನೆ ಅಮೆರಿಕದವ್ರಿಗೆ ಒಂದು ಏರೋಪ್ಲೇನ್ ಮಾಡ್ಕೊಟ್ಟೆ. ಅದನ್ನ ನೋಡಿ ಅಮೆರಿಕದವ್ರಿಗೆ ತಲೆ ಚಕ್ಕರೆ ಹೊಡಿತು ಗೊತ್ತಾ? ಮೇಡಮ್, ಒಂದು ಕ್ಷಣಕ್ಕೆ ಡ್ರೋನ್ ರಪ್ ಅಂತ ಕಣ್ ಮುಂದೆ ಪಾಸ್ ಆದಂಗ ಆಯ್ತು ಮೇಡಮ್. ಅಯ್ಯೋ, ಅದು ಬೇರೆ ಸುನಿಲ್. ಅದಾದ್ಮೇಲಿಂದ ನಾನ್ ಬರೆಯೋ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಓಂ ಬದ್ಲು ನಿಮ್ ಹೆಸರೇ ಬರೀತಾ ಇದ್ದೆ. ನೀವ್ ಯಾವಾಗ ಸಿಗ್ತೀರಾ ಹೇಳಿ? ನೀವ್ ಯಾವಾಗ ಬೀದಿ ಬೀದಿಲಿ ಬಟ್ಟೆ ಹರ್ಕೊಂಡು ನನಗೋಸ್ಕರ ಅಲಿತಿದ್ದೀರಾ ಅಂತ ಗೊತ್ತಾಯ್ತು. ಆವಾಗ್ಲಿಂದ ನಾನ್ ನಿಮ್ಮನ್ನ ಹುಡ್ಕೋಕೆ ಎಷ್ಟು ಕಷ್ಟ ಪಟ್ಟಿದ್ದೀನಿ ಗೊತ್ತಾ? ಅಯ್ಯೋ ಮೇಡಮ್, ಇವತ್ ಸಂಜೆ 5 ಗಂಟೆಗೆ ಮತ್ತಿಕೆರೆಯಲ್ಲಿ ಸಿಗ್ತೀರಾ? ಅಷ್ಟು ಲೇಟಾಗ? ಅಯ್ಯೋ, ನನ್ಗಲ್ ತಡಕಾಗಲ್ಲ, ಸ್ವಲ್ಪ ಬೇಗ ಬನ್ನಿ ಪಾ ಪ್ಲೀಸ್. ಪುಷ್ಕದಲ್ಲಿ ಲೆಗ್ ಪೀಸ್ ಸಿಕ್ಕಂಗಾಯ್ತು. ಓಕೆ, ಪುಷ್ಕದಲ್ಲಿ ಲೆಗ್ ಪೀಸಾ? ಸಿಗು ಸಿಗು. ಈ ವಿಷಯನ ನನ್ನ ಬೆಸ್ಟ್ ಫ್ರೆಂಡ್ ಆದಿಕ್ ತಿಳಿಸ್ಲೇಬೇಕು. ಏನೋ, ನನ್ ನೆನೆಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ಯಾ ಮಗ? ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಕಣೋ. ಏನೋ ಅಂತದ್ದು? ಕೊನೆಗೂ ನಿನ್ಗೆ ಅತ್ತೆ ಸಿಕ್ಬಿಟ್ಲು ಕಣ. ನೆಟ್ಟಿಗೆ ಹೇಳ್ ಸಾಯೋ. ಲೋ, ಇಂದು ಮತ್ತೆ ಫೋನ್ ಮಾಡಿದ್ಲು ಕಣೋ. ಯಾವ ಇಂದು ಮತಿನೋ? ಲೋ, ಅದೇ 10th class ಅಲ್ಲಿ ನನ್ನ ಹತ್ರ ಕಾಪಿ ಹೊಡೆದಿದ್ದಲ್ಲ, ಅವಳು ಇವತ್ತು ಇಸ್ರೋದಲ್ಲಿ ಸೈಂಟಿಸ್ಟ್ ಅಂತೆ ಕಣೋ. ಲೋ ನನ್ ಮಗನೇ, ನಿನ್ ನೆಟ್ಟಿಗೆ ಸೈಂಟಿಸ್ಟ್ ಅಂತಾನೆ ಬರೆಯಕ್ ಬರಲ್ಲ, ಅದೇನೋ SIT ಅಂತ ಬರೀತ್ಯಾ. ಅಂತದ್ರಲ್ಲಿ ನಿಂದು ಕಾಪಿ ಮಾಡಿ ಅವಳು ಇಸ್ರೋದಲ್ಲಿ ಸೈಂಟಿಸ್ಟ್ ಆದ್ಲು ಅಂತ ಅಪ್ಪುಂಗ್ತ್ಯಾ? ಅಯ್ಯೋ ನಿಜ ಕಣೋ, ಆಯ್ತು ಚಿಕ್ಕನ್ ಮೇಲಾಣೆ. ಸರಿನಪ್ಪ, ಹಾಗಾದ್ರೆ ಅವಳನ್ನ ನನ್ ಜೊತೆ ಮಾತಾಡ್ಸು, ಆಮೇಲೆ ಅವಳ. ಯಾಕೆ ಬಂದ್ಬಿಡು, ಅವಳನ್ನ ಪಟಾಯಿಸ್ಕೊಂಡ್ ಬಿಡಕ. ಮೊದ್ಲು ನಾನ್ ಸೆಟ್ ಮಾಡ್ಕೋತೀನಿ, ಆಮೇಲೆ ನಿಮ್ ಅತ್ತಿಗೆನ ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಅಯ್ಯೋ ನನ್ ಮಗನೇ, ಈಗೇನೀಗ ನೀವಿಬ್ರು ಮತ್ತಿಕೆಯಲ್ಲಿ ಮೀಟ್ ಆಗ್ತಿರೋ ತಾನೆ? ಹ್ಞೂ, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲ, ನಾವಿಬ್ರು ಮತ್ತಿಕೆಯಲ್ಲಿ ಮೀಟ್ ಆಗ್ತಿರೋದು ನಿನಗೆ ಹೆಂಗ್ ಗೊತ್ತಾಯ್ತು? ಮಗ, ಸೂಸೈಡ್ ಮಾಡ್ಕೋಬೇಡ್ವೋ, ಅವಳು ಬೇರೆ ಯಾರೋ ಅಲ್ಲ, ನಮ್ ಕ್ಲಾಸ್ಮೇಟ್ ಹರಿಣಿ. ಒಂದು ಕ್ಷಣಕ್ಕೆ ಡ್ರೋನ್ ರಪ್ ಅಂತ ಕಣ್ ಮುಂದೆ ಪಾಸ್ ಆದಂಗ ಆಯ್ತು ಮೇಡಮ್. ನಾವಿಬ್ರು ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಿದೀವೋ, ನಾನ್ ಅವತ್ ರಿಸೆಪ್ಷನ್ ದಿನಾನೇ ಹೇಳೋಣ ಅಂತ ಇದ್ದೆ, ನೀನ ತಲೆಹರಟೆ ಮಾಡ್ತಾ ಇದ್ದೆ, ಅದಕ್ಕೆ ನಾವಿಬ್ರು ಮಾತಾಡಿ ಈ ಪ್ರಾಂಕ್ ಕಾಲ್ ಮಾಡಿದ್ವಿ. ನೀನಾ
ಬಿಸ್ಕೆಟ್ ಜೊತೆ ಜಾಮೂನ್ನ ಸರಿಯಾಗಿ ಹಾಕ್ಸ್ಕೊಂಡೆ. ಅಯ್ಯೋ ನನ್ನ ಮಕ್ಕಳ ಮಾಡ್ತೀನಿ ತಡೀರಿ. ಅಲ್ಲ ನೀವಿಬ್ರು ಅಷ್ಟು ಕ್ಲೋಸ್ ಆಗ್ಬಿಟ್ರ? ಲೋ ನೀನ್ ಒಂದ್ ವಿಷಯ ನೆನಪಲ್ಲಿಟ್ಕೋ, ಅವಳು ನಿನಗೆ ಕ್ಲಾಸ್ಮೇಟ್ ಮಾತ್ರ, ಆದ್ರೆ ನಾನು ಕ್ಲಾಸ್ಮೇಟ್ ಪ್ಲಸ್ ಕ್ಲಾಸ್ಮೇಟ್. ಲೋ ನಿನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲೋ, ನೀನೇ ವರ್ಸ್ಟ್ ಫ್ರೆಂಡ್ ಆಗೋದೆ. ಓ ಹರಿಣಿ, ಹಲೋ, ಇಸ್ರೋಯಿಂದ ಇಂದುಮತಿ ಅವರಾ? ಹೌದು ಸರ್, ಏನಕ್ಕೆ ಬೇಕಾಗಿತ್ತು ಸರ್? ಏನಿಲ್ಲ, ನೀವು ನಿಮ್ ಡ್ರೋನ್ ನ ಎಲ್ಲೆಲ್ಲಿ ಹಾರಿಸಿದೀರಾ ಅಂತ ಸ್ವಲ್ಪ ಹೇಳಿ ಪುಣ್ಯ ಕಟ್ಕೋತೀರಾ? ಓ ಅದ ಇವಾಗ ತಾನೆ, ಜಸ್ಟ್ ಇವಾಗ ತಾನೆ ಮತ್ತೆ ಕೆರೆಗೆ ಹಾರಿಸ್ದೆ. ನೆಕ್ಸ್ಟ್ ನಿಮ್ಮನೆ ತನಕ ಬರ್ಬೋದೇನೋ? ಲೇ ನೀನ್ 300 kg ರಾಕೆಟ್ ಅಂದಾಗ್ಲೇನೆ ಡೌಟ್ ಬಂದಿತ್ತು ಕಣೆ. ಅಲ್ಲ ನೀವಿಬ್ರು ಸೇರ್ಕೊಂಡೆ ನನ್ ಕಾಗೆ ಹಾರಿಸ್ತಿದ್ದೀರಾ? ಲೇ ನೀನಂತೂ ನನ್ ಎದೆಗೆ ಕೈ ಹಾಕಿ ಎಮೋಷನ್ ಜೊತೆನೆ ಆಟ ಆಡ್ಬಿಟ್ಟಿಯಲ್ಲ. ರಿಸೆಪ್ಷನ್ ಅಲ್ಲಿ ನನ್ನ ಎಷ್ಟು ಗೋಳಿಕೊಂಡೆ ಬಿಟ್ಬಿಡ್ತೀವ ನಾವು. ಕೂಲ್ ಮಗ ಕೂಲ್, ಟಿಟ್ ಫಾರ್ ಟ್ಯಾಟ್ ಅಷ್ಟೇ. ಅದ್ ಸರಿ, ಎಷ್ಟ್ ಜನ ಗರ್ಲ್ ಫ್ರೆಂಡ್ಸ್ ನಿನ್ಗೆ? ಹಾ ಹೂನಮ್ಮ, ಗರ್ಲ್ ಫ್ರೆಂಡ್ಸ್ ಇಂದ ಬಚಾವ್ ಆಗಕ್ಕೆ ಪೆಪ್ಪರ್ ಸ್ಪ್ರೈ ಇಟ್ಕೊಂಡು ಓಡಾಡ್ತಿದ್ದೀನಿ. ನೀನೊಳ್ಳೆ ಎಫ್ ಬಿಲಿ ಫ್ರೆಂಡ್ಸ್ ಯಾರು ಕಾಣಿಸ್ತಾನೆ ಇಲ್ವಲ್ಲೋ, ನೀನು ಆದಿನು. ಅದು ಬಿ ಎಫ್ ಅಲ್ವಾ? ಹಿಚ್ಚಿ, ಅದು ಎಫ್ ಬಿ ಕಣೋ ಗೂಬೆ. ಅದೇ ವೆರಿ ಸಿಂಪಲ್, ಎಫ್ ಬಿ ಹೋಗಿ ಸುನೀಲ್ ಎಟ್ ಸುನ್ಕತ್ ಕಟ್ಟಿ ಅಂತ ಹೊಡೆದ್ರೆ ಅಲ್ಲಿ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ನಿಂಗೆ ಎಲ್ಲಾ ಫ್ರೆಂಡ್ಸ್ ಸಿಗ್ತಾರೆ. ಓಕೆ ಥ್ಯಾಂಕ್ಸ್ ಬಾಯ್. ಏ ಒಂದ್ ನಿಮಿಷ ಇರು. ಅಲ್ಲ ನಮ್ಮ ಆದಿ ಮೊದಲನೇ ದಿನ ಕಂಪ್ನಿ ಕೆಲ್ಸಕ್ಕೆ ಸೇರಿದಾಗ ಬಸ್ ಅಲ್ಲಿ ಅವನ ಪಕ್ಕದಲ್ಲಿ ಒಂದ್ ಒಳ್ಳೆ ಫಿಗರ್ ಕೂತಿತ್ತಂತೆ. ನೀನಾದ್ರೂ ಸ್ವಲ್ಪ ಸೆಟ್ ಮಾಡ್ಕೊಡ್ಬಾರ್ದ? ಸರಿ ಸರಿ ಸರಿ, ನಾ ಎಲ್ಲ ನೋಡ್ಕೋತೀನಿ. ಆಯ್ತಾಯ್ತು, ಬಾಯ್ 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 ಬಾಯ್.